ಸೊ ನಿಜ ಹೇಳಬೇಕು ಅಂದರೆ ಪ್ರತಿ ದಿನ ಕಷ್ಟ ಇತ್ತಲ್ಲಿ. ಅಲ್ಲಿ ನಿಮಗೆ ಒಂದು ದಿನ ಕಷ್ಟ ಅಂತ ಇರಲೇ ಇಲ್ಲ. ಯಾಕೆ ಅಂದರೆ ಪ್ರತಿದಿನ ನೀವು ನಿಮ್ಮ ಟಾಸ್ಕ್ಗಳ ಮೂಲಕನೇ ನೀವು ಅರ್ನ್ ಮಾಡಬೇಕು, ನಿಮ್ಮ ಸ್ವಾತಂತ್ರ್ಯವನ್ನು ಅರ್ನ್ ಮಾಡಬೇಕು, ನಿಮ್ಮ ಊಟ ತಿಂಡಿ ಅರ್ನ್ ಮಾಡಬೇಕು, ನಿಮ್ಮ ನಿದ್ದೆನೂ ಅರ್ನ್ ಮಾಡಬೇಕು ಅಲ್ಲಿ. ಈಗ ಯೂಶ್ವಲಿ ನಮಗೇನಾಗುತ್ತೆ, ನಾವು ಕೆಲಸ ಮಾಡ್ತಿರ್ತೀವಿ ಜೀವನದಲ್ಲಿ, ಆದರೆ ನಮಗೆ ಇವತ್ತು ಕೆಲಸ ಮಾಡಿದ್ರಷ್ಟೇ ಇವತ್ತು ನಿದ್ದೆ ಇವತ್ತು ಊಟ ಅಂತಿರಲ್ಲ ಅಲ್ವಾ. ಸೊ ನಿನ್ನೆ ಕೆಲಸ ಒಂದೇ ದಿನ ಕೆಲಸನೂ ಮಾಡ್ಬೋದು, ಇವತ್ತಿನ ಕೆಲಸ ನಾಳೆನೂ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಬಟ್ ಬಿಗ್ ಬಾಸಲ್ಲಿ ಹಾಗಲ್ಲ, ಪ್ರತಿ ದಿನದ ಕೆಲಸ ಪ್ರತಿದಿನ ಟಾಸ್ಕನ್ನು ಮಾಡಿದ ಮೇಲಷ್ಟೇ ನಿಮ್ಗೆ ಊಟ ಸಿಗೋಕ್ಕೆ ಸಾಧ್ಯ, ತಿಂಡಿ ತಿನ್ನೋಕ್ಕೆ ಸಾಧ್ಯ, ಆಮೇಲೆ ನಿಮಗೆ ನಿದ್ದೆ ಅಂತ ಒಂದು ಲಕ್ಸುರಿ. ನಿದ್ದೆ ಅನ್ನೋದು ಕೂಡ ಲಕ್ಸುರಿ ಆಗ್ಬಿಡ್ತು ನನಗೆ. ಓ, ನಿದ್ದೆಗೆ ಟೈಮ್ ಕೊಟ್ಟರೆ ಸಾಕಪ್ಪ ನನಗೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಸೊ ಆ ದೃಷ್ಟಿಯಿಂದ ಬಿಗ್ ಬಾಸ್ ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಇದ್ದು ಏನೂ ಇಲ್ಲದಿರುವಂಥದ್ದು ಯಾಕೆ ಅಂದರೆ, ಎಲ್ಲ ಇದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಬೇಕಾಗಿರುವಂಥ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಯಾವುದಂದರೆ ಸ್ವಾತಂತ್ರ್ಯ, ಅದೇ ಇಲ್ಲ. ಸೊ ಹಂಗಾಗಿ ಇದು ಇಟ್ಸ್ ಬೋತ್ ಏನೋ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್, ಇಟ್ಸ್ ಬೋತ್ ಏನೋ ಖುಷಿ ಮತ್ತು ದುಃಖ ಎರಡರ ಮಿಕ್ಸ್ಚರ್ ಅದು. ನನಗೆ ಅನಿರೀಕ್ಷಿತನೇ ಇದು, ಬಟ್ ನಾನು ಮುಂಚೆ ಕೂಡ ಕರೆ ನಂಗೆ ಬಂದಿದೆ. ನನಗಿದು ಮೂರನೇ ಸಲ ನನಗೆ ಕರೆ ಬಂದದ್ದು. ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಸೀಸನ್ಗೆ ನಂಗೆ ಕರೆ ಮಾಡಿದ್ದು ನೆನಪಿದೆ ನನಗೆ. ಝೀ ಕನ್ನಡ ನಡೆಸ್ತಾ ಇತ್ತು ಆ ಟೈಮಲ್ಲಿ, ನಾನು ಮನೇಲಿದ್ದಾಗ ನಂಗೆ ಕಾಲ್ ಬಂತು ಮತ್ತು ನಾನು ಬರೋಕ್ಕಾಗಲ್ಲ ಬಿಕಾಸ್ ಆಫ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ, ಅಲ್ಲಿ ನನಗೆ ಇಷ್ಟು ದಿನ ರಜೆ ಸಿಗಲ್ಲ, ಈ ಥರ ಏನೋ ಹೇಳಿ ನಾನು ಹೋಗಿರಲಿಲ್ಲ. ಎರಡನೇ ಸಲ ಕರೆ ಬಂದಾಗ ಕೂಡ ನಾನು ಭಾಳ ಬ್ಯುಸಿ ಇದ್ದೆ, ಯಾವುದೋ ಸಿನಿಮಾದಲ್ಲೋ ಏನೋ ಮಾಡ್ತಾಯಿದ್ದೆ ನೆನಪಿದೆ. ಬಟ್ ಈ ಸಲ ಕರೆ ಬಂದಾಗ ಕೂಡ ನಾನು ಆ್ಯಸ್ ಯೂಶ್ವಲ್ ಬ್ಯುಸಿ, ಲೈಫ್ ಬ್ಯುಸಿ ಇದ್ದೇ ಇತ್ತು. ಆದರೂ ಈ ಸಲ ಮೂರನೇ ಸಲ ಕರೆದಾಗ ನಾವು ಆ ಒಂದು ಕರೆ ಮಾಡಿರೋರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ. ಸೊ ಹೀಗಾಗಿ ನಾನು ಅಂದ್ಕೊಂಡೆ, ಒಂದು ನಾನು ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅವ್ರೇನು ಹೇಳಿದರು ಅಂತಂದರೆ, ನೀವು ಬರದೇ ಇದ್ದರೂ ತೊಂದರೆ ಇಲ್ಲ ಸರ್, ಬಟ್ ನೀವು ಭೇಟಿಯಾಗಿ ಒಂದು ಸಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ, ನಿಮಗೆ ಅನಿಸಿದ್ರೆ ನೀವು ಬನ್ನಿ, ಇಲ್ಲಾಂದರೆ ತೊಂದರೆ ಇಲ್ಲ ಅಂತ ಹೇಳಿದರು. ಸೊ ಅವ್ರು ಹಂಗೆ ಹೇಳಿದ್ದಕ್ಕೆ ನಾನು ಅವ್ರನ್ನ ಭೇಟಿಯಾಗಿ, ಭೇಟಿಯಾದಾಗ ಅವರು ಹೇಳಿದ್ರು ವಿಚಾರಗಳನ್ನೆಲ್ಲ ಕೇಳಿದ್ಮೇಲೆ ನನಗೇನು ಹೋಗ್ಬೇಕು ಅನಿಸ್ಲಿಲ್ಲ ಆ್ಯಕ್ಚುಲಿ. ಬಟ್ ಓಪನ್ ಮೈಂಡೆಡ್ ಆಗಿದೆ, ಈ ಸಲ ಕ್ಲೋಸ್ಡ್ ಮೈಂಡ್ ಇರಲಿಲ್ಲ ನಾನು. ಆದರೆ ನನಗೆ ಹೋಗೋಕ್ಕೆ ಸಾಧ್ಯ ಆಗಿದ್ದು ಹೆಂಗೆ ಅಂದರೆ, ನನ್ನ ವೈಫ್ ಮಾಲತಿಯಿಂದ. ಮಾಲತಿ ನಂಗೆ ತುಂಬ ಪುಷ್ ಮಾಡಿದ್ಲು, ಇಲ್ಲ ನೀನು ಈ ಸಲ ಹೋಗು ನೋಡು ಅಂತ. ನಾನು ಅಂತಿದ್ದೆ ಕೆಲಸ ಬೆಲ್ಲ ಬಿಟ್ಟು ಹಂಗೆ ಹೋಗಬೇಕು ಅಂದರೆ ಅದು ಕೆಲಸನೇ ಅನ್ಕೋ ನೀನು, ವೈ ಯು ಥಿಂಕ್ ಇಟ್ಸ್ ನಾಟ್ ವರ್ಕ್. ಸೊ ನನಗೆ ಆಮೇಲೆ ಅನಿಸ್ತು ಅದು ಕೆಲಸನೇ, ಅಲ್ಲೂ ದುಡ್ಡು ಗಳಿಸ್ತಾ ಇದ್ದೀವಿ. ಸೊ ಬಟ್ ಅದು ಕೆಲಸ ಬೇರೆ ಅನ್ನೋದು ನನಗೆ ಗೊತ್ತಾಯ್ತು ಆಮೇಲೆ. ಸೊ ಹೀಗೆ ನಾನು ನನ್ನ ಮಾಲತಿಯಿಂದ ಒಂದು ಪುಷ್ಷಿಂದಾಗಿ ಅವ್ರ ಒತ್ತಾಯಕ್ಕೆ ಮಣಿದು ನಾನು ಹೋಗುವಂಥ ನಿರ್ಧಾರ ಕೈಗೊಂಡೆ. ಬಟ್ ನಿರ್ಧಾರ ಕೈಗೊಂಡಾಗ ಅದು ನನ್ನ ನಿರ್ಧಾರ ಕೂಡ ಆಗಿತ್ತು, ನಾನು ಮನಸ್ಸಿಲ್ಲದೆ ಹೋಗಿಲ್ಲ, ಖಂಡಿತ ಮನಸ್ಸಿಟ್ಟೆ ಹೋಗಿತ್ತು.